ವಿದ್ಯಾನಗರ ಶಿಮೊಗ್ಗ ಇಲ್ಲೇ ಜನರಲ್ ಹಾಸ್ಟೆಲ್ ಹಿಂದೆ ಆಕಿ ಸಿಕ್ಕಿರೋದು ನಮ್ಮ ದಾವಡಿ ಹೆಸರು ಬಂದು ಎಂಎಸ್ಟಿ ದಾವಡಿ ಅಂತ ಮಾಡ್ತಿದ್ದೀವಿ ನಾವು ಬರೆ ಇಲ್ಲಿ 800 ಅಂತ ಆಕಿವಲ್ಲ ಅಷ್ಟೇ ತರ್ತೀವಿ ಪಟ್ಟಗಳಲ್ಲಿ ಬೇರೆ ಕಡೆ ತೆಗೆಸ್ಕೊಂಡು ಈ ಕಡೆ ತರ್ತೀವಿ ಜಾಗ ಇಲ್ಲ ಮತ್ತೆ ಕಳ್ಳರು ಕಾಟ ಜಾಸ್ತಿ ಸೊ ಹಾಗಾಗಿ ಬರೆ 800 ಕ್ಕೆ ಏನು ಉಡಾನಿಗೆ ಬೇಕಾಗಿರೋ ಆಕಿಗಳು ಒಂದು 10 ರಿಂದ 15 ಕ್ಕೆ ಇಡ್ತೀವಿ ಅದರಲ್ಲೇ ತಯಾರಿ ಮಾಡ್ಬಿಟ್ಟು ಟೂರ್ನಿಮೆಂಟ್ ಇಡ್ತೀವಿ ಅಕ್ಕಿ ಶೋಕ್ ಅಂದ್ರೆ ಗಿರೆಬಾಜೆ ಅಂತಲ್ಲ ನೀವು ಪಾರಿವಾಳ ಅಂತ ಸಾಕಿದ್ದು ಎಷ್ಟು ವರ್ಷದಿಂದ ನಾವು 3ನೇ ಕ್ಲಾಸ್ ಅಲ್ಲಿ ಇದ್ದಾಗ ಪಾರಿವಾಳ ಹುಚ್ಚು ಹಿಡಿದಿದ್ದು ಪಾರಿವಾಳ ಹುಚ್ಚು ಹಿಡಿದ ಅಂದ್ರೆ ಸ್ಟಾರ್ಟಿಂಗ್ ಗಿರೆಬಾಜೆ ಅಂತ ಹೇಳಿದ್ರು ಅಥವಾ ಸಾದಾ ಅಕ್ಕಿ ಆತರಿಂದ ಫಸ್ಟ್ ಗೆ ಇಟ್ಟಿದ್ದೇನೆ ನಮ್ಮ ಮನೆಯಲ್ಲಿ ಒಳ್ಳೆ ಅಕ್ಕಿ 1200 ರೂಪಾಯಿ ಅವಾಗ್ಲೇನೇ ಕೊಟ್ಟಿ ತಗೊಂಡಿದ್ದು ಗಿರೆಬಾಜೆ ಅಕ್ಕಿ ಗಿರೆಬಾಜೆ ಅಕ್ಕಿನೇ ನನಗೆ ಅಂತದೇ ಬೇಕು ಅಂತ ಹೇಳಿ ನಮ್ಮ ಹುಡುಗ ಧನು ಅಂತಿದ್ದಾನೆ ಅವನೇ ಸ್ಪೆಷಲಿ ಕಾರಣ ಅಕ್ಕಿ ಶೋಕಿಗೆ ಬರೋದಕ್ಕೆ ಅಕ್ಕಿ ಶೋಕಿಗೆ ಬರಕ್ಕೆ ಅವರ ಮನೆಯಲ್ಲೂ ಸಪೋರ್ಟ್ ಇದ್ದಿದ್ದಿಲ್ಲ ನಾನು ಸಾಕ್ತೀನಿ ಸಾಕ್ತೀನಿ ಅಂದಿದ್ದಕ್ಕೆ ನನಗೆ ಸಾಕಬೇಕು ಅಲ್ಲಿ ಇಲ್ಲಿ ನಮ್ಮ ಭದ್ರಾವತಿಯಲ್ಲಿ ತುಂಬಾ ಜನ ಸಾಕ್ತಾ ಇದ್ರು ಹೋಗಿ ನಿಂತಂತಿದ್ವಿ ನೋಡ್ತಿದ್ವಿ ಸೇರಿಸ್ತಿದ್ದಿಲ್ಲ ಬಾರಿ ಮನಸಿಗೆ ಬೇಜಾರಾಗದು ಆವಾಗ ನಾನೇ ಅಕ್ಕಿ ಸಾಕಬೇಕು ಅಂತ ಹೇಳಿ ಅಕ್ಕಿ ಸಾಕಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗೆಲ್ಲ ಮನೆಯಲ್ಲೆಲ್ಲ ಹೊಡತ ತಿಂದ್ವಿ ಅದರ ಕಾಲದಾಗೆ ಮನೆಯಲ್ಲ ಬಿಟ್ಟು ಹೋಗಿದ್ವಿ ತುಂಬಾ ಕಷ್ಟಪಟ್ಟು ಅಕ್ಕಿ ಆಮೇಲೆ ನಾವೇ ನಮ್ಮ ಸ್ವಂತ ದುಡಿಮೆ ಅಂತ ಮಾಡಿದ ಮೇಲೆ ಮತ್ತೆ ಅಕ್ಕಿಗಳೆಲ್ಲ ಸೇರಿಸ್ಕೊಂಡಿ ಅಲ್ಲಿ ಇಲ್ಲಿ ಹೋಗಿ ತಗೊಂಡಿ ಲೈನ್ ಮಾಡ್ಕೊಂಡಿ ಅಕ್ಕಿ ಬಿಡಕಂತ ಇದ್ವಿ ನೀವು ಗಿರೆಬಾಜೆ ಅಕ್ಕಿನ ಟೂರ್ನಮೆಂಟ್ ಗೆ ಅಂತ ಎಷ್ಟು ವರ್ಷದಿಂದ ಬಿಡ್ತಿದ್ದೀರಾ ಈಗ ಒಂದು 2 ರಿಂದ 3 ವರ್ಷದಿಂದ ಬಿಡ್ತಾ ಇದ್ದೀವಿ ಗಿರೆಬಾಜೆ ಟೂರ್ನಮೆಂಟ್ ಗಿರೆಬಾಜೆ ಟೂರ್ನಮೆಂಟ್ ಓಕೆ ಓಕೆ ನೀವು ಫಸ್ಟ್ ವರ್ಷ ಬಿಟ್ಟಿದ್ರು ಟೂರ್ನಮೆಂಟ್ ಬಿಟ್ಟಿದ್ರಲ್ಲ ಅಕ್ಕಿ ಅಂದ್ರೆ ನಿಮ್ಮ ಮನೆಯಲ್ಲಿ ಇದೆಯಾ ನೋಡಕ್ಕೆ ಇಲ್ಲಿಲ್ಲ ನಾನು ದೊಡ್ಕಾನಿ ಬಂದೆ ಕೇರ್ನಗರ ಕೊಟ್ಟಳ್ಸಿದೀನಿ ನಮ್ಮ ಹುಡುಗನಿಗೆ ಓಕೆ ಅದರಲ್ಲಿ ಇದೆ ಸಬ್ಜಲೈನ್ ಸಬ್ಜಲೈನ್ ಇದ್ದು ಅದರಲ್ಲಿ ಮಕ್ಷಿ ಬಿಳದು ಪಟ್ಟ ಫೋಟೋ ಅಂದ್ರೆ ಇದೆಯಾ ಅದಲ್ಲ ಇದೆ ಫೋಟೋ ಸೈಡ್ ಹಾಕಿರ್ತೀನಿ ನಾನು ಓಕೆ ಮತ್ತೆ ನೀವು ಲಾಸ್ಟ್ ಇಯರ್ ಪ್ಲೇಸ್ಮೆಂಟ್ ಮಾಡಿದಿರಾ ಇಲ್ಲ ಒಂದು 12 ನಿಮಿಷನ 17 ನಿಮಿಷನ ಹೆಚ್ಚು ಕಮ್ಮಿ ಬಂತು ಓಕೆ ಅದು ಥರ್ಡ್ ಪ್ಲೇಸ್ ಗೆ ಆಗಬೇಕಿತ್ತು ಇನ್ನೊಬ್ಬರು ಬಿಟ್ರು ಅಲ್ಲಿ ಥರ್ಡ್ ಆಯ್ತು ಓಕೆ ಓಕೆ ಈ ವರ್ಷ ನಮಗೆ ಅದು ಲಾಸ್ಟ್ ಇಯರ್ ಇಂದ ಈ ವರ್ಷ ಕೊಟ್ಟಿರೋದಲ್ಲ ಹೋದ ವರ್ಷ ಪ್ಲೇಸ್ಮೆಂಟ್ ಆಗಿದೆ ನೀವು 2019 ರಲ್ಲಿ ಶಿಮೊಗ್ಗ ಫ್ರೆಂಡ್ಸ್ ಕ್ಲಬ್ ಅಲ್ವಾ ಫ್ರೆಂಡ್ಸ್ ಪಿಜನ್ ಟೂರ್ನಮೆಂಟ್ ಆ ಸೋ ಅದರಲ್ಲಿ ಥರ್ಡ್ ಪ್ಲೇಸ್ ಮಾಡಿದಿರಾ ಸೋ ಆ ಪ್ಲೇಸ್ ಆಗಿದೆ 4 ಗಂಟೆ 5 ನಿಮಿಷ ಆಡಿದೆ ಆಡಿದೆ ಯಾವ ಅಕ್ಕಿ ಅದು ಗಂಡ ಎಣ್ಣ ಇದು ಗಂಡ ಮಕ್ಷಿ ಅಂತ ಹೇಳಿ ಜಾತಿ ಹೆಸರು ಅದರಲ್ಲೇನೆ ಓಲೆಕರ್ ಮಕ್ಷಿ ಅಂತಾನು ಕೆಲವರು ಕರೀತಾರೆ ಈ ಕಡೆ ಸೈಡ್ ಬಂದ್ರೆ ಬರೇ ಮಕ್ಷಿ ಅಂತ ಕರಿತೀವಿ ನಾವು ಅದು ತಾಮ್ಡಲ್ಲಿಗೂ ಮತ್ತೆ ಮಕ್ಷಿಗೂ ಬಂದಿರೋ ಮರಿ ಅದು ಬಂದು ನಮ್ಮ ಮೈಸೂರು ಬೈ ಮನೆಯಿಂದ ತಗೊಂಡ್ಬಂದಿದ್ದು ಅವ್ರ ಮನೇಲಿ ಒಂದು 11:57 ಆಡಿತ್ತು ಅವ್ರ ಮನೆ ಅಕ್ಕಿಯಲ್ಲಿ ಲೈನ್ ಇದ್ದಿದ್ದಲ್ಲಿ ಅವ್ರ ಫ್ರೆಂಡ್ ಮನೆಗೆ ಒಬ್ರು ಗಂಡು ಕೊಟ್ಟು ಕಳ್ಸಿದ್ರು ಅಂತ ಏನ ಅಂತ ಇದಾರೆ ಅವ್ರು ಕರ್ಕೊಂಡು ಹೋಗಿ ಅಕ್ಕಿ ಕೊಡ್ಸಿದ್ರು ಅಕ್ಕಿ ಉಡನ್ ನೋಡ್ತಾ ಇದ್ವಿ ಅಲ್ಲ ಇಷ್ಟ ಆಯ್ತು ಬಾರಿ ಫೋರ್ಸ್ ಮಾಡಿ ಕೇಳಿ ತಗೊಬಂದ್ವಿ ನಾ ಈ ವರ್ಷ ಇದ್ ಪ್ಲೇಸ್ ಮಾಡ್ಕೊಟ್ಟೆ ಕೊಡುತ್ತೆ ಅಂತ ಹಠ ಮಾಡಿ ತಗೊಬಂದಿ ಬಿಟ್ಕಂದ್ವಿ ಇದ್ ಮತ್ತೆ ಹುಬ್ಳಿ ಟೂರ್ನಿಮೆಂಟ್ ಗೂ ಬಿಟ್ಟಿದ್ದೆ ನಾನು ಕಲಂದರ್ ಟೂರ್ನಿಮೆಂಟ್ ಗೆ ಅದಕ್ಕೆ ಜೀರೋ ಆಗ್ಬಿಡ್ತು ಅಕ್ಕಿ ಜೀರೋ ಅಂದ್ರೆ ಅದು ಅರ್ಧ ಗಂಟೆ ಪಲ್ಲ ಪಲ್ಲ ಅಂದ್ರೆ ಅಕ್ಕಿ ಅರ್ಧ ಗಂಟೆಗೆ ಒಂದ್ಸಲ ತೋರಿಸ್ಬೇಕು ನಮ್ ಶಿವಮೊಗ್ಗದಲ್ಲೆಲ್ಲ ರೂಲ್ಸ್ ಇರೋದು 1 ಅವರ್ ಅಲ್ಲಿಂದ ಅರ್ಧ ಗಂಟೆ ಅಷ್ಟೇ ಅಂತ ಹೇಳಿ ಇದು ಹೋದ್ರೆ 40 ರಿಂದ 45 ನಿಮಿಷದವರೆಗೂ ಪಲ್ಲ ಕಟ್ಟುತ್ತೆ ಅಂದ್ರೆ ದೂರ ತುಂಬಾ ದೂರ ಸರ್ದಾಡುತ್ತೆ ಮನೆ ಬಿಟ್ಟು ಸರ್ದಾಡುತ್ತೆ ಇಡೀ ಶಿವಮೊಗ್ಗ ಸುತ್ತಾಡುತ್ತೆ ಅಕ್ಕಿ ಇದು ಈಗ ಮತ್ತೆ ಬಿಡ್ತಾ ಇದೀವಿ ವರ್ಷ ಮತ್ತೆ ಬಿಡ್ಬೇಕು ಅದೇನ್ ಟೈಮ್ ಹೋದ್ಸಲ ಆಡಿ ಜೀರೋ ಆಯ್ತು ಬಿಡ್ಬೇಕು ಅಂತ ಇದೀವಿ ಒಂದ್ 12 ಚಿಲ್ಲರೆ ಆಡಿತ್ತು ಅಕ್ಕಿ ಇದು ಈ ಸಲ ಟೂರ್ನಮೆಂಟ್ ರೆಡಿ ಮಾಡ್ತಿದ್ದೀರಾ ರೆಡಿ ಮಾಡ್ತಾ ಇದೀವಿ ಅದಕ್ಕೆ ಎಲ್ಲ ಬಾಲ ಎಲ್ಲ ಕಿತ್ಕೊಟ್ಟಿದೀವಿ ಮುಕ್ಕಾಲು ಗಂಟೆ ತಿರುಗ್ತಾ ಇದೆ ಓಕೆ ನಿಮ್ಮ ಮನೆಯಲ್ಲಿ ಯಾವ ಅಕ್ಕಿ ಯಾವ ಲೈನೇಜ್ ಇದೆ ಅಂತ ನೆಕ್ಸ್ಟ್ ನೋಡೋಣ ಸೊ ಈಗ ನಿಮಗೆ ಅಕ್ಕಿ ಶೋಕಿಗೆ ಬರಕ್ಕೆ ಕಾರಣ ಏನು ಅದೇ ಸರ್ ಹೇಳದ್ನಲ್ಲ ನಾವು
ಹೋಗ್ತಿದ್ವಿ ಸಣ್ಣ ಹುಡುಗರು ಇದ್ದಾಗ ಅಲ್ಲಿ ಇಲ್ಲಿ ಹೋಗಿ ನಿಂತ್ಕೊಂಡು ನೋಡ್ತಿದ್ವಿ ಬೈದಿ ಓಡಿಸೋರು ಅಕ್ಕಿ ನೋಡಕ್ ಬಿಡ್ತಿದ್ದಿಲ್ಲ ಹೋಗ ಇಲ್ಲೇನೋ ಕೆಲಸ ಅಂತ ಬೈದಿ ತುಂಬಾ ಜನ ಬೈದಿದ್ದಾರೆ ಸೊ ಅದ್ರ ಕಲ್ಲವಾಗಿ ಅಕ್ಕಿ ನಾನೇ ಇಡಬೇಕು ಅಂತ ಹೇಳಿ ಇಟ್ಟಿದ್ದೆ ನಿಮಗೆ ಈ ಅಕ್ಕಿ ಶೋಕೆಯಲ್ಲಿ ಗುರುಗಳು ಅಂತ ಯಾರಾದ್ರೂ ಇದ್ದಾರಾ ಗುರುಗಳು ಅಂದ್ರೆ ಅಕ್ಕಿ ಶೋಕಿ ಬಂದ ಕಾರಣನೇ ಇಬ್ರು ಕುಶಲ ಮತ್ತೆ ಧನು ಅಂತ ಹೇಳಿ ಓಕೆ ಕ್ಲೋಸ್ ಫ್ರೆಂಡ್ಸ್ ಓಕೆ ಅವನು ಭದ್ರಾವತಿಯಲ್ಲಿ ಅವನು ಅಕ್ಕಿ ಶೋಕಿ ಮಾಡ್ತಾ ಇದ್ದಾನೆ ಕುಶಲ ಈಗಲೂ ಓಕೆ ಭದ್ರಾವತಿ ಹೊಸಮನೆಯಲ್ಲಿ ಇದ್ದಾನೆ ನಾನು ಭದ್ರಾವತಿಯಲ್ಲೇ ಇದ್ದಿದ್ದು ಓಕೆ ಈಗ ಒಂದು 5-6 ವರ್ಷ ಆಯ್ತು ಈ ಕಡೆ ಶಿವಮೊಗ್ಗ ಬಂದೆ ಶಿವಮೊಗ್ಗ ಅಲ್ಲೇ ನಮ್ಮ ಗೋವಿಂದಣ್ಣ ಮತ್ತೆ ಶರಣಣ್ಣ ಅಂತ ಇದ್ದಾರೆ ಅಕ್ಕಿ ಬಾರಿ ಕೇಳಿದ ಲೈನೇ ತಕ್ಕೊಡ್ತಾರೆ ಓಕೆ ಬೇರೆ ಕಡೆ ಯಾರಿಗೂ ಕೊಟ್ಕಳ್ಸಲ್ಲ ಅವ್ರ ಮನೆಯಿಂದ ತಂದಿರೋ ಸಬ್ಜ ಇದು ಶರಣಣ್ಣವ್ರ ಮನೆಯಿಂದ ತಂದಿರೋ ಸಬ್ಜ ಇದ್ರ ಅಪ್ಪ ಅಮ್ಮ ಬಂದು ಬೆಂಗಳೂರು ಲೈನು ಅವರೇ ಮರಿ ಇನ್ನು ಒಂದ್ ತೆಗೆಸ್ಕೊಂಡಿದ್ ಮರಿನೇ ಕೊಟ್ಕಳ್ಸಿದ್ರು ಒಂದ್ 5-6 ಗಂಟೆ ಆಡ್ ಆದ್ಮೇಲೆ ಅಕ್ಕಿ ರೋಲ್ ಆಗ್ಬಿಡ್ತು ಬಿಡಕ್ ಆಗ್ಲಿಲ್ಲ ಡೇಟ್ ಬೇರೆ ಹತ್ರ ಇತ್ತು ಈಗೆಲ್ಲ ಕಿತ್ ಕೊಟ್ಟಿದೀವಿ ಬರ್ತಾ ಇದೆ ಅದಕ್ಕೆ ಈ ಸಲ ಟೂರ್ನಮೆಂಟ್ ಇದನ್ನ ರೆಡಿ ಮಾಡ್ತಿದ್ದೀರಾ ಇದು ಈಗೆಲ್ಲ ಇವು ಟೂರ್ನಿಮೆಂಟ್ ರೆಡಿ ಮಾಡೋವೇನೆ ಎಲ್ಲ ಟೂರ್ನಮೆಂಟ್ ರೆಡಿ ಮಾಡೋದೆ ಒಂದು 7 ಅಕ್ಕಿ ಇದಾವೆ ಟೂರ್ನಿಮೆಂಟ್ ಬಿಡಕ್ಕೆ ಇದು ಇದ್ರದೇ ಮಗ ಓಕೆ ಅದು ಒಂದ್ ಗಂಟೆ ತಿರುಗ್ತಾ ಇದೆ ಈಗ ಇನ್ನು 8 ಎತ್ತಿಲ್ಲ ಜೊತೆಗೂ ಇದಕ್ಕೂ ಈ ಜೊತೆಗೂ ಬಂದಿರೋ ಮರಿ ಅದು ಓಕೆ ಈಗ ಜೊತೆ ಚೇಂಜ್ ಮಾಡಿದೀವಿ ಸಿಂಗಲ್ ಮರಿ ಅಷ್ಟೇ ತರಿಸಿದ್ವಿ ನೀವು ಇದಕ್ಕೆ ಫುಡ್ ಅಂತ ಏನ್ ಕೊಡ್ತೀರಾ ರಾಗಿ ಜೋಳ ಕುಸುಬೆ ಆ ಮೂರು ಫುಡ್ ಮೇಂಟೈನ್ ಮಾಡ್ತೀವಿ ಮತ್ತೆ ಬೆಳಗ್ಗೆ ಕಡಲೆಕಾಳು ಬೆಳಗ್ಗೆ ಸಂಜೆ ಕಡಲೆಕಾಳು ಮತ್ತೆ ಹೆಣ್ಗಳಿಗೆ ಒಂಚೂರು ಹೆಸರು ಕಾಳು ಮಾಮೂಲಿ ಎಲ್ಲಾರು ಮಾಡ್ತಾರೆ ಅದು ನಾವೇನ್ ಬೇರೆ ತರ ಇನ್ನೇನು ಮಾಡಲ್ಲ ಒಂದ್ ಕುಸುಬೆ ಒಂದು ನಾವು ಕೊಡ್ತೀವಿ ಓಕೆ 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 ನೀವು ಅಕ್ಕಿನ ಟೂರ್ನಮೆಂಟ್ ಯಾವ ತರ ರೆಡಿ ಮಾಡ್ತೀರಾ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಎಷ್ಟನೇ ಕಲ್ಲಿ ಏನು ಅಂತ ನೋಡ್ಕೊಂತೀವಿ ಒಂದ್ ಮೂರ್ ಕಲ್ಲಿ ಆದ್ಮೇಲೆ ಇಲ್ಲ ಅಂದ್ರೆ ಕೆಲವು ಲೈನ್ ಅಲ್ಲಿ ಕಲ್ಲಿ ಪಟ್ಟನೆ ಆಡ್ತವೆ ನಮ್ದು ಸಬ್ಜೆ ಲೈನ್ ಅಲ್ಲಿ ಕಲ್ಲಿ ಪಟ್ಟದಿಂದಾನೆ ಆಡ್ಕಂತ ಬರ್ತವೆ ಕಲ್ಲಿ ಪಟ್ಟದಲ್ಲಿ ಬಂದಾಗ ಯಾವ್ದಾದ್ರು ಒಂದ್ ದೊಡ್ಡ ಅಕ್ಕಿ ಇರುತ್ತಲ್ಲ ಮನೆ ರೂಢಿ ಆಗಿರೋದು ಅದ್ರ ಜೊತೆಗೆ ಬಿಡ್ತೀವಿ ಅವು ಅದ್ರ ಜೊತೆನೆ ಆಡ್ಕೊಂಡ್ ಆಡ್ಕೊಂಡ್ ದಮ್ ಕೂರೋವರ್ಗು ನಾವ್ ಜೊತೆನೆ ಎಬ್ಬಿಸ್ತೀವಿ ದಮ್ಮೆಲ್ಲ ಕುಂತಾದ್ಮೇಲೆ ಅಕ್ಕಿ ಸಿಂಗಲ್ ಉಡಾನ್ ಮಾಡ್ಕೊಂತ ಬರ್ತೀವಿ 2 ರಷ್ಟು 1 ಉಡಾನು ಇಲ್ಲ 3 ರಷ್ಟು 2 ಉಡಾನು ಹಂಗ್ ಮಾಡ್ಕೊಂತ ಬರ್ತೀವಿ ನಿಮ್ ಮನೇಲಿ ಒಂದು ಲೆವೆಲ್ ಗೆ ನೀವೆಲ್ಲ ಬರೀ ಪಟ್ಟ ಮಾತ್ರ ಸಾಕ್ತಿದ್ದೀರಾ ಒಂದು 10-15 ಅಕ್ಕಿ ಸಾಕ್ತಿದ್ದೀರಾ ಒಂದು 15 ಅಕ್ಕಿ ಇದಾವೆ ಈಗ ಪ್ರೆಸೆಂಟ್ ಅದು ಡಿಸೀಸ್ ಏನಾದ್ರೂ ಬರುತ್ತಾ ಅದಕ್ಕೆ ಬರ್ತಾ ಇರ್ತವೆ ಕೊಕ್ಕರೆ ಕಾಯಿಲೆ ಅಂತ ಬರುತ್ತೆ ಕತ್ ಬೆಂಡ್ ಆಗ್ತವೆ ಮತ್ತೆ ಫೀವರ್ ಬರುತ್ತೆ ಅದಕ್ಕೆಲ್ಲ ನಾವೇ ಮೆಡಿಸಿನ್ ಮಾಡ್ಕೊಂಡಿ ನಾವೇ ರೆಡಿ ಮಾಡ್ಕೊಂತೀವಿ ಮತ್ತೆ 3 ತಿಂಗಳಿಗೆ ಒಂದ್ಸಲ ವ್ಯಾಕ್ಸಿನ್ ಮಾಡ್ಕೊಂತೀವಿ ಓಕೆ ಓಕೆ ಗಂಟೋಳದ 3 ತಿಂಗಳಿಗೆ ಒಂದ್ಸಲ ಔಷಧಿ ಹಾಕ್ತೀವಿ ಔಷಧಿ ಹಾಕ್ತೀರಾ ಇದು ನೀವು ಒಂದು ಸಜೆಷನ್ ಕೊಡೋದಿದ್ರೆ ವ್ಯೂವರ್ಸ್ ಗೆ ಕಾಯಿಲೆ ಬರಬಾರ್ದು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಕಾಯಿಲೆ ಆಲ್ಮೋಸ್ಟ್ ಎಲ್ಲಾ ಕಡೆ ಬಂದೇ ಬರುತ್ತೆ ಏನು ಮಾಡಂಗಿಲ್ಲ ಫುಡ್ ಮೇಂಟೈನ್ ಮತ್ತೆ ವಿತ್ 3 ತಿಂಗಳಿಗೊಂದ್ಸಲ ವ್ಯಾಕ್ಸಿನ್ 3-6 ತಿಂಗಳಿಗೂ ಮಾಡಬಹುದು ವ್ಯಾಕ್ಸಿನ್ ಒಂದ್ಸಲ ಡಾಕ್ಟರ್ ಯಾರು ಪಶು ಡಾಕ್ಟರ್ ಪರಿಚಯ ಇರೋರು ಇದ್ರು ಅಂದ್ರೆ ಅವ್ರ ಹತ್ರ ಮಾತಾಡ್ಕೊಂಡ್ರಿ ಅಂದ್ರೆ ಅವ್ರು ಒಳ್ಳೆ ಸೊಲ್ಯೂಷನ್ ಕೊಡ್ತಾರೆ ಆತರ ವ್ಯಾಕ್ಸಿನ್ ಮಾಡ್ಬೇಕು ಅಂತ ಹೇಳಿ ನಾವು ಡಾಕ್ಟರ್ ಹತ್ರನೇ ಬರಸ್ತಂದಿ 750 ರೂಪಾಯಿ ವ್ಯಾಕ್ಸಿನ್ ಓಕೆ ಒಂದ್ 50 ಅಕ್ಕಿಗೆ ಆಗಂಗೆ ಅಂತ ಹೇಳಿ ಕೊಡ್ತಾರೆ ಡೋಸ್ ಇನ್ನೂರು ಡೋಸ್ ಇಂದ ಅಂತ ಹೇಳಿ ಹೆಸರು ಅದೇನೋ ಇದೆ ಕೊಡ್ತಾರೆ ಅದನ್ನೇ ಹಾಕ್ತೀವಿ ಓಕೆ ಓಕೆ ಈ ಅಕ್ಕಿನ ಶೋಕೆಯಲ್ಲಿ ನೀವು ಒಬ್ಬರೇ ಇದೀರಾ ಅಥವಾ ನಿಮ್ ಜೊತೆಗೆ ಯಾರು ಸಪೋರ್ಟ್ ಯಾರು ಇದಾರಾ ನಮ್ ಜೊತೆ ಸಪೋರ್ಟಿಗೆ ಒಂದ್ 4-5 ಜನ ಇದಾರೆ ನಮ್ ಹುಡುಗ ಆಗಿರ್ಬೋದು ಇವನು ದರ್ಶ ಅಂತ ಹೇಳಿ ಅಕ್ಕಿ ಮೇಂಟೆನೆನ್ಸ್ ಎಲ್ಲ ಇವಂದೇನೆ ನೋಡ್ಕೊಳ್ಳೋದು ಅಕ್ಕಿ ಇವ್ರ ಮನೆ ಮೇಲೆನೆ ಅಕ್ಕಿ ಇಟ್ಟಿರೋದು ಓಕೆ 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 ಅವನಿಗೂ ಅಕ್ಕಿ ಶೋಕಿ ಬಾರಿ ಇತ್ತು ಸೊ ಹಂಗಾಗಿ ಅವನಿಗೆನೆ ಬಿಟ್ಟು ಕೊಟ್ಬಿಟ್ಟಿದೀವೆಲ್ಲ ನಿಮ್ ದಾಡಿ ಫುಲ್ ಇವರೇ ನೋಡ್ಕೊಳ್ಳೋದಾ ಇವರೇ ನೋಡ್ಕೊಳ್ಳೋದು ಓನರ್ ಇವರೇ 2019 2019 ಶೀಲ್ಡ್ ಅಲ್ವಾ ಇದು 2020 ಹಾಕಿದ್ದಾರೆ 2020 ಲಾಸ್ಟ್ ಇಯರ್ ಅಲ್ವಾ 2020 ಹೋದ ವರ್ಷ ಈ ವರ್ಷ 2021 ಅಂದ್ರೆ ಹೋದ ವರ್ಷ ಕೊರೋನಾ ಅಂತ ಹೇಳಿ ಆಡಿಸ್ಲಿಲ್ಲ ಓಕೆ ಓಕೆ ಇಲ್ಲ ಅಂದ್ರೆ ಹೋದ ಸಲ ಒಳ್ಳೆ ಟೈಮ್ ಆಗಿರೋದು ನಿಮ್ಮ ದಾವಡಿಯಲ್ಲಿರುವಂತ ಎಲ್ಲ ಅಕ್ಕಿಗಳ ಲೈನ್ ಬಗ್ಗೆ ಸೊ ಅದರ ಸ್ಪೆಷಾಲಿಟಿ ಬಗ್ಗೆ ಹೇಳೋಣ ಅದಕ್ಕಿಂತ ಮುಂಚೆ ಈ ದಾವಡಿಯಲ್ಲಿ ನಿಮಗೆ ಅಂದ್ರೆ ಈ ಗೂಡಲ್ಲಿ ನಿಮಗೆ ಯಾವ ಅಕ್ಕಿ ತುಂಬಾ ಫೇವರೇಟ್ ನಮಗೆ ಫೇವರೇಟ್ ಅಂದ್ರೆ ಬಂದಿ ಮಕ್ಷಿ ಜಾತಿಲಿ ಮತ್ತೆ ತಿರುವಾಲು ತಿರುವಾಲು ಜಾತಿ ತಿರುವಾಲು ನನ್ನ ಮನೆಗೆ ಯಾಕೋ ಹಾಗೆ ಬರಲ್ಲ
ತರ್ತೀನಿ ಮತ್ತೆ ಅಕ್ಕಿ ಶಿಖರ ಹೊಡಿಯುತ್ತೆ ಇಲ್ಲಾಂದ್ರೆ ಗೂಡಲ್ಲಿ ಇದ್ದಕ್ಕಿದ್ದಂಗೆ ಸತ ಓಡುತ್ತೆ ಅಕ್ಕಿ ಅಂತ ಗೊತ್ತಿಲ್ಲ ಮಾತ್ರ ತಿರುವಲಲ್ಲ ಒಳ್ಳೆ ಟೈಮ್ ಬಿಡಬೇಕು ಅಂತ ಅನ್ಕೊಂಡಿದ್ದೀನಿ ನಿಮ್ಮ ಆಸೆ ಓಕೆ ಓಕೆ ಸೋ ಈಗ ಎಲ್ಲ ಒಂದೊಂದು ಅಕ್ಕಿ ಬಗ್ಗೆ ನೋಡ್ತಾ ಹೋಗೋಣ ಈ ಅಕ್ಕಿ ಬಗ್ಗೆ ಹೇಳ್ತಾ ಹೋಗಿ ಇದು ಬಂದು ಧೂಮ ಇದು ಮೈಸೂರು ಲೈನ್ ಓಕೆ ಇದು ಹೋದ ಸಲ ಒಂದು 7 ಚಿಲ್ಲರೆ ವರೆಗೂ ಬಂದಿತ್ತು ಅಷ್ಟೊತ್ತಿ ಮಳೆ ಬಂದಿ ಕುಡ್ಜಿಗೆ ಬಂದ್ಬಿಡ್ತು ಅಕ್ಕಿ ಸೊ ಹಂಗಾಗಿ ಬಿಡಕ್ ಆಗ್ಲಿಲ್ಲ ಇದು ಬಿಡಕ್ಕಾಗಿ ಓಕೆ ಈ ವರ್ಷ ಬಿಟ್ಟು ತೋರಿಸ್ಬೇಕು ಇದು ಈ ವರ್ಷ ರೆಡಿ ಮಾಡ್ತಾ ಇದ್ದೀರಾ ಈ ವರ್ಷ ರೆಡಿ ಮಾಡ್ತಾ ಇದೀವಿ ಕಿತ್ ಕೊಟ್ಟಿದೀವಿ ಎಲ್ಲ ರನ್ನಿಂಗ್ ಇದೆ ಅಕ್ಕಿ ಏನ್ ತೊಂದ್ರೆ ಇಲ್ಲ ಒಂದ್ ವಾರ 15 ದಿನಕ್ಕೆನೆ ಬಂದ್ಬಿಡುತ್ತೆ ಕೈಗೆ ಓಕೆ ಕರೆಕಲ್ ಲೈನ್ ಟಚ್ ಇದು ತೋರ್ಸದ್ನಲ್ಲಾಗ್ಲೇ ಮಕ್ಷಿ ಅಂತ ಹೇಳಿ ಲಾಸ್ಟ್ ಇಯರ್ ಪ್ಲೇಸ್ ಮಾಡ್ಕೊಟ್ಟಿರೋದು ಓಕೆ ಓಕೆ ಇದು ಯಾರ ಲೈನ್ ಅಂತ ಹೇಳಿದ್ರಿ ಇದು ಮೈಸೂರು ಸುನಿಯಣ್ಣ ಮತ್ತೆ ಸೋಮಣ್ಣ ಅಂತ ಇದಾರೆ ಅವ್ರ ಮನೆ ಲೈನ್ ಇದು ಅವ್ರ ಮನೆ ಲೈನ್ ಓಕೆ 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 ನೆಕ್ಸ್ಟ್ ಅಕ್ಕಿ ಇದು ಭದ್ರಾವತಿ ಶರಣಣ್ಣ ಅವ್ರ ಮನೆ ಲೈನ್ ಸಬ್ಜಾ ಒಳ್ಳೆ ಸಬ್ಜಾ ಮಾತ್ರ ಲೈನ್ ಅಲ್ಲಿ ಚೋರಿಲ್ ಮಾತ್ರ ಬಾರಿ ಬೀಗಿ ಮನೆ ಚೋರಿಗೆ ಎಲ್ಲೇ ಬಿಟ್ರು ಮನೆಗೆ ಯಾರ ಮನೆಗೂ ಇರಲ್ಲ ಇದು ಇಲ್ಲಿ ಶಿವಮೊಗ್ಗದಲ್ಲಿ ಎಲ್ಲೇ ಕೊಟ್ಟು ಒಂದ್ ಮೂರ್ ಕಡೆ ಕೊಟ್ಟು ಕಳ್ಸಿದೀವಿ ಎರಡ್ ದಿನ ಮೂರ್ ದಿನಕ್ಕೆ ಬಂದ್ಬಿಟ್ಟಿದೆ ಇನ್ ಇದ್ರದೇ ಮಗ ಇದು ಆಡಿರೋದ್ರದ್ದು ಮಗ ಒಂದೇ ಒಂದ್ ಸಿಂಗಲ್ ತೆಗ್ಸಿದೀವಿ ಅದ್ರ ಅಪ್ಪಂಗೆ ಏನ್ ಇದ್ಬೇಕೋ ಅದೇ ತರ ಬಂದಿತ್ತು ಕಾಲಲ್ಲಿ ಕೂಟ್ ಗೀಟ್ ಎಲ್ಲ ಕಾಲಲ್ಲಿ ರಿಂಗಲ್ಸ್ ಮತ್ತೆ ಇಲ್ಲಿ ಕೂಟು ಮತ್ತೆ ಇದು ಕರೆಕಲ್ ಲೈನ್ ಟಚ್ ಹೆಣ್ಣು ಕರೆಕಲ್ ಟಚ್ ಹೆಣ್ಣಕ್ಕಿನ ಗಂಡಕ್ಕಿನ ಅದು ಗಂಟು ಪಟ್ಟ ಅದು ನೀವು ನಾರ್ಮಲ್ ಆಗಿ ಗಂಡಕ್ಕಿ ಮಾತ್ರ ಆರಿಸೋದ ಅಥವಾ ಹೆಣ್ಣು ಗಂಡು ಎರಡು ಇದಾವೆ ಎರಡು ಆರಿಸ್ತೀರಾ ಇದು ಬಂದು ಜಾಕ್ ಹೆಣ್ಣು ಜಾಕು ಹೆಣ್ಣು ಪಟ್ಟ ಇದು ಲೆಂತ್ ಅಕ್ಕಿ ಇದು ಒಳ್ಳೆ ಟೈಮ್ ಇದೆ ಬಿಡ್ತಾ ಇದೀವಿ ಇನ್ನು ದಮ್ ಕುಂತಿಲ್ಲ ಅಕ್ಕಿಗೆ ಈ ವರ್ಷ ರೆಡಿ ಮಾಡ್ತಾ ಇದ್ದೀರಾ ರೆಡಿ ಮಾಡ್ತಾ ಇದೀವಿ ಹೋದ ಸಲ ಇನ್ನು 8 ಎತ್ತಿದ್ದಿಲ್ಲ ಒಂದು 6-6.5 ಅಲ್ಲಿವರೆಗೂ ಬಂದಿತ್ತು ಇನ್ನಿದ ಹಳೆ ಲೈನ್ ಅಂದ್ರೆ ನಮ್ದಲ್ಲ ಇದು ಬೊಬ್ಬು ಅಂತ ಒಬ್ರು ಇದಾರೆ ಇಲ್ಲೇ ಮಲೆಗೊಪ್ಪದಲ್ಲಿ ಈಗ ಅಕ್ಕಿ ಶೋಕಿ ಮಾಡ್ತಾ ಇಲ್ಲ ಅವರು ಅವ್ರ ಮನೆ ಟೂರ್ನಿಮೆಂಟ್ ಅಲ್ಲಿ 3.5 ಗಂಟೆ ಆಡಿದ ಹೆಣ್ಣಿದು ಇದು ನಮಗೆ ಗಿಫ್ಟ್ ಮಾಡಿದ್ದು ಗಂಡು ಇದ್ ಬಂದು ಭದ್ರಾವತಿ ಲೈನ್ ಇದು ಜಾತಿ ಜಾತಿ ಬಂದು ಗುಲ್ದಾರ್ ಬರುತ್ತೆ ಇದು ಗುಲ್ದಾರ್ ಗುಲ್ದಾರ್ ಅಲ್ಲಿ ಇಲ್ಲಿ ಕೂಟಿದೆ ಇದು ಇದ್ರ ಅಪ್ಪ ಬಂದು ಒಳ್ಳೆ ಮಳೆಗೆ ಬಿಗ್ಗಿ ಆಡಿದ್ ಭದ್ರಾವತಿಲಿ ಬಾರಿ ಜೋರ್ ಇರೋ ಅಂತ ಅಕ್ಕಿ ಇದು ಮಳೆ ಗಾಳಿಗೆ ತಡೆದಾಡೋ ಅಕ್ಕಿ ಇದು ಗಂಟ್ಪಟ್ಟ ಗಂಟ್ಪಟ್ಟ ಹೆಣ್ ಬಿಟ್ಟಿದ್ಯಾ ಇದು ಬಂದು ಇದು ಟೋಕನ್ ಅಲ್ಲಿ ಬಂದಿದ್ದ ಅಕ್ಕಿ ಇದು ಲಕ್ಕಿ ಡಿಪ್ ಅಂತ ಹೇಳಿ ಮಾಡ್ತಾರೆ ಗಂಟು ಚೆನ್ನಾಗಿತ್ತು ಅಂತ ಹೇಳಿ ನಮ್ಮ ಹುಡುಗ ಹಾಕಿದ್ದ ಅದ್ರಲ್ಲಿ ನಮಗೆ ಬಂತು ಮತ್ತೆ ಜೊತೆ ನಾನೇ ಸೆಟ್ ಮಾಡಿ ಈ ಹೆಣ್ಣಿಗೆ ಹಾಕಿದೀನಿ ಮೊಟ್ಟೆ ಇಟ್ಟಿದೆ ಇದು ನಮ್ದು ಹಳೆ ಹೆಣ್ಣು ವರ್ಷಕ್ಕೆ ಎಷ್ಟು ಸಲ ಬ್ರೀಡಿಂಗ್ ಮಾಡ್ತೀರಾ ನಾವು ವರ್ಷಕ್ಕೆ ಒಂದೇ ಸಲ ಬ್ರೀಡಿಂಗ್ ಮಾಡಿಸ್ಕೊಳ್ಳೋದು ಅಂದ್ರೆ ನೀವು ಸುಮ್ನೆ ಸೇಲ್ ಮಾಡ್ಬೇಕು ಅದಕ್ಕೆಲ್ಲ ಮರಿಯಲ್ಲ ತೆಗ್ಸ್ ಮಾರಲ್ಲ ತೆಗ್ಸಲ್ಲ ಗೊತ್ತಿರೋರಿಗೆ ಮಾತ್ರ ಹುಡುಗರು ಹುಡುಗರಿಗೆ ಮಾತ್ರ ಅಕ್ಕಿ ಕೊಟ್ಟು ಕಳಿಸ್ತೀವಿ ನಿಮ್ ಲಾಫ್ಟ್ ಅಲ್ಲೇ ತುಂಬಾ ಏಜ್ ಆಗಿರೋ ಅಕ್ಕಿ ಅಂತ ಯಾವ್ದಾರ ಇದೆಯಾ ಇದೊಂದಿದೆ ಈ ಸರೌಂಡಿಂಗ್ ಅಲ್ಲಿ ಇದೊಂದೇ ಹಳೆ ಹೆಣ್ಣು ಅಂತಿರೋದು ನಮ್ ಇಲ್ಲಿರೋದ್ರಲ್ಲಿ ವಿದ್ಯಾನಗರದ್ರಲ್ಲಿ ಅಲ್ಲಿರೋದ್ರಲ್ಲಿ ಒಂದು 13 ವರ್ಷದ ಒಂದು ಅಕ್ಕಿ ಇದೆ ನಮ್ ಸ್ಟಾರ್ಟಿಂಗ್ ಇಂದ ಸಾಕ್ದಾಗ್ಲಿಂದ ಅಕ್ಕಿ ಇದೆ ಅದು ಇದಕ್ಕೆ ಎಷ್ಟು ವರ್ಷ ಆಗಿದೆ ಇದಕ್ಕೀಗ 5ನೇ ವರ್ಷ ರನ್ನಿಂಗ್ ಅಂದ್ರೆ ನಾರ್ಮಲ್ ಆಗಿ ಅಕ್ಕಿಗಳು ಎಷ್ಟು ವರ್ಷ ತನಕ ಬದುಕುತ್ತೆ 20 ವರ್ಷದವರೆಗೂ ಬದುಕುತ್ತೆ 16 ವರ್ಷದವರೆಗೂ ಬದುಕಿರೋ ಅಕ್ಕಿ ನಮ್ಮ ಹತ್ರ ಇದೆ ಭದ್ರಾವತಿಲಿ ನಮ್ ಗೋಂದಣ್ಣವ್ರ ಮನೇಲಿ ಇದೆ ಅಕ್ಕಿ ಅಂದ್ರೆ ನೀವು ಯಾವ ತರ ನೋಡ್ಕೊಳ್ತೀರಾ
ಯಾವ್ದಾದ್ರು ಫುಡ್ ಕೊಡ್ತೀರಾ ಡಿಪೆಂಡ್ ಆಗುತ್ತೆ. ಈಗ ಏಜ್ ಆಗ್ತಾ ಇದ್ದಂಗೂ ಬ್ರೀಡಿಂಗ್ ಜಾಸ್ತಿ ಮಾಡಿಸ್ಬಾರ್ದು, ವರ್ಷಕ್ಕೊಂದ್ ಬ್ರೀಡ್ ಮಾಡಿಸ್ಕೋಬೇಕು. ಆದ್ರೂ ಮೊಟ್ಟೆ ತೆಗ್ದು ಬೇರೆ ವೀಕ್ ಯಾವ್ದಾದ್ರು ಇಟ್ಟು ಮರಿ ತೆಗೆಸ್ಕಂತೀವಿ, ಅದ್ರಲ್ಲೇ ಕಾಳಕ್ ಹಾಕ್ಸಕ್ ಬಿಡಲ್ಲ, ವೀಕ್ ಆಗ್ಬಿಡುತ್ತೆ. ಆತರ ಇರ್ತವೆ. ಮತ್ತೆ ಈ ಸಲ ಟೂರ್ನಮೆಂಟ್ ಗೆ ಕಟ್ಟಿದೀರಾ? ಈ ಸಲ ಬಿಡ್ಬೇಕು, ಈಗ ಜೂನ್ 10 ಡೇಟ್ ತಗೊಳಕ್ಕೆ ಬರುತ್ತೆ ನಮ್ದು. ವರ್ಷ ವರ್ಷ ಫಿಕ್ಸ್ ಡೇಟ್ ಜುಲೈ 18 ಫಿಕ್ಸ್ ಅದು. ಆ ಡೇಟಿಗೆ ಬಿಟ್ಟಿದ್ದು, ಅದೇ ಡೇಟಿಗೆ ಅಕ್ಕಿ ಆಡಿದ್ದು. ಹೋದ ಸಲ ಆಚೆ ಸಲ ಒಂದ್ ಸಬ್ಜಾ ಬಿಟ್ಟಿದೆ, ಪಟ್ಟ ಮೂರ್ಕಲ್ಲಿ ಪಟ್ಟ ಬಿಟ್ಟಿದೆ ಮಲೆಗೊಪ್ಪದಲ್ಲೇನೆ. ಅಲ್ಲೂ ದಾವಡಿ ಇತ್ತು, ಅಲ್ಲಿ ತೆಗೆದ್ವಿ. ಅಲ್ಲೊಂದು 3:57 ಏನ ಆಡಿತ್ತು ಪಟ್ಟ. ನೀವು ನಾರ್ಮಲ್ ಆಗಿ ವರ್ಷಕ್ಕೆ ಎಷ್ಟು ಟೂರ್ನಮೆಂಟ್ ಗೆ ಭಾಗವಹಿಸ್ತೀರಾ? 2-3 ಟೂರ್ನಮೆಂಟ್ ಭಾಗವಹಿಸ್ತೀವಿ, ಒಂದು 5-6 ಡೇಟ್ ತಗೊಂತೀನಿ. ಅಂದ್ರೆ ಹೆಸರು ಹೇಳ್ಬೋದಾ? ಈ ಸಲ ಹೋದ ಸಲ ಬಂದು ಇದಕ್ ಸೇರಿದೆ 5 ಟೂರ್ನಮೆಂಟ್ ಗೆ, ಅದ್ರಲ್ಲಿ 0 ಆಯ್ತು. ಇಲ್ಲ ಅಂದಿದ್ರೆ ಫಸ್ಟ್ ಆಗಿರೋದಿದೆ. ಅದ್ ನಮಗೆ ಪಾಂಪ್ಲೆಟ್ಸ್ ಅಲ್ಲಿ ಸರಿಯಾಗಿ ಗೊತ್ತಾಗ್ಲಿಲ್ಲ, ಅರ್ಧ ಗಂಟೆ ಪಲ್ಲ ಅನ್ನೋದು ಗೊತ್ತಾಯ್ತು ಅಂದಿದ್ರೆ ಅದನ್ನ ಬಿಡ್ತಿದ್ದಿಲ್ಲ, ಇದನ್ನೇ ಬಿಟ್ಕೊಂಡ್ ಬಿಡ್ತಿದ್ದೆ. ಒಂದ್ 7-8 ಆಡಿರೋದು ಅಕ್ಕಿ. ಇನ್ನು ನಾವು ಒಳ್ಳೆ ಟೈಮ್ ಬಿಡ್ಬೇಕು, ಇಡೀ ಎಲ್ಲಾದ್ರ ಕಡೆ ಹೆಸರಾಗ್ಬೇಕು ಅಂತ ಹೇಳಿ ಅದನ್ನೇ ಬಿಟ್ವಿ. ನಮಗ್ ಕಣ್ತುಂಬ ಆಟ ಕೊಟ್ಟಿದೆ ಸಾಕು ನಮಗೆ ಅಷ್ಟು ಖುಷಿ. ವರ್ಷ ಇಡೀ ನಾವು ಎಲ್ಲ ಇದ್ ಮಾಡ್ಕೊಂಡಿರ್ತೀವಲ್ಲ, ಅವತ್ತೊಂದಿನ ಆಡಿತ್ತು, ಖುಷಿ ಇದೆ ನಮಗೆ. ನಿಮ್ಮ ಮನೆ ಮೇಲೆ ಇದು ಎಷ್ಟು ಗಂಟೆ ತನಕ ಆಡಿದೆ? ಇದು ಹೈಯೆಸ್ಟ್ ಟೈಮಿಂಗ್ಸ್ ಅಂದ್ರೆ 12:17 ಅಲ್ಲೇನ 12:17 ಆಡಿದ್ದೆ. ಅಂದ್ರೆ ನಿಮ್ಮ ಮನೆ ಮೇಲೆ ಆಡಿದೆ? ಮನೆ ಮೇಲೆನೆ ಆಡಿದೆ. ವ್ಯೂವರ್ಸ್ ಗೆ, ಈ ಚಾನಲ್ ನೋಡ್ತಿರೋ ವ್ಯೂವರ್ಸ್ ಗೆ ನಿಮ್ ಕಡೆಯಿಂದ ಏನಾದ್ರೆ ಮಾತು ಏನಾದ್ರು ಹೇಳದಿರ ಹೇಳಿ. ಇಲ್ಲ ಶಿವಮೊಗ್ಗ ಲೋಕಲ್ ಯಾರು ಅಕ್ಕಿ ಸಾಕ್ತಿರೋರು ಇದ್ರು ಅಂದ್ರೆ, ಅವ್ರಿಗೆ ಅಕ್ಕಿ ಬಿಡಕ್ ಗೊತ್ತಿಲ್ಲ ಅಂದ್ರೆ, ಮಲೆಗೊಪ್ಪದಲ್ಲಿ ರಾಮಲಿಂಗಮ್ಮಣ್ಣ ಅಂತ ಒಬ್ಬರಿದ್ದಾರೆ, ಭಾರಿ ಹಳೆ ಶೋಭದಾರು, ಒಳ್ಳೆ ಶೋಭದಾರು. ಅವ್ರ ಹತ್ರ ಹೋಗಿ ಅಕ್ಕಿ ತೋರಿಸ್ಲಿ, ಬರ್ತಾರ, ಅವ್ರೇನ್ ತೊಂದ್ರೆ ಇಲ್ಲ. ಅಕ್ಕಿಗೆ ಹೆಂಗ್ ನೋಡ್ಕೋಬೇಕು, ಹೆಂಗ್ ಬಿಡ್ಬೇಕು ಅಂತ ಹೇಳ್ತಾರೆ. ಆದ್ರು ಇದ್ರಲ್ಲೇನೆ ಬಿಟ್ಕಂತ ಬಂದ್ವಿ. ಮತ್ತೆ ನಮ್ ಸುನಿಯಣ್ಣನು ಸೇಮ್ ಅವ್ರ ತರನೇ ಹೇಳಿದ್ರು, ಸುನಿಯಣ್ಣ ಹೆಂಗ್ ಹೇಳ್ತಾರೋ ಅದೇ ತರ ಬಿಟ್ಕೊಂಡ್ ಬಂದ್ವಿ. ಒಳ್ಳೆ ಟೈಮಿಂಗ್ಸ್ ಕೊಟ್ಟಿದೆ ನಮಗೆ. ದಯವಿಟ್ಟು ಇಲ್ಲಿ ಶಿವಮೊಗ್ಗದಲ್ಲಿ ಯಾರು ಇದ್ರೆ ರಾಮಲಿಂಗಮ್ಮ ಅವ್ರ ಹತ್ರ ಹೋಗಿ ಅವ್ರು ಒಳ್ಳೆ ಟಿಪ್ಸ್ ಕೊಡ್ತಾರೆ, ಅಕ್ಕಿ ಹೆಂಗ್ ಬಿಡ್ಬೇಕು, ಹೆಂಗೆ ಏನು ಅಂತ. ಮತ್ತೆ ಅಕ್ಕಿ ಸೆಲೆಕ್ಷನ್ ಮಾಡಿದ್ರು ಅಂದ್ರೆ ಅಕ್ಕಿ ಗ್ಯಾರಂಟಿ ಆಡೇ ಆಡಿರೋದು. ನಮ್ಮನೇಲೂ ಅಷ್ಟೇ, 2 ಇದನ್ ಸೆಲೆಕ್ಷನ್ ಮಾಡಿದ್ರು, ಇವೇ 2 ಹೈಯೆಸ್ಟ್ ಟೈಮಿಂಗ್ಸ್ ಬಂದಿದೆ. ಇಲ್ಲಿ ತನಕ ನಿಮ್ ಬಗ್ಗೆ, ನಿಮ್ ದಾವಡಿ ಬಗ್ಗೆ, ನೀವು ಪಾರಿವಾಳನೆಲ್ಲ ಯಾವ ತರ ಟ್ರೈನ್ ಮಾಡ್ತೀರಾ, ಅದಕ್ಕೆ ಯಾವ ತರ ಫುಡ್ ಕೊಡ್ತೀರಾ, ಸೊ ಇದ್ರ ಬಗ್ಗೆ, ಆಮೇಲೆ ನಿಮ್ಮ ಕುರಿ ಉಡ್ಡಿ ಬಗ್ಗೆ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಹೇಳಿದಿರಾ, ಸೊ ಇದ್ರ ಬಗ್ಗೆ ಎಲ್ಲ ನಮಗೆ ಇಷ್ಟು ತನಕ ಮಾಹಿತಿ ಕೊಟ್ಟಿದ್ದಕ್ಕೆ ಮತ್ತೆ ನಿಮ್ಮ ಸಮಯಕ್ಕೆ ಧನ್ಯವಾದಗಳು. ಇದಿಷ್ಟು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಾನು ಏನೇ ವಿಡಿಯೋ ಹಾಕೋದ್ರೆ ನಿಮಗೆ ಇಮಿಡಿಯೇಟ್ ನೋಟಿಫಿಕೇಶನ್ ಬರುತ್ತೆ. ನಂತರ ನನ್ನ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನಿಮ್ಮ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಮತ್ತೆ ಕಮೆಂಟ್ ಅಲ್ಲಿ ಕೊಟ್ಟಿರ್ತೀನಿ. ಹೋಗಿ ಫಾಲೋ ಮಾಡೋದನ್ನ ಮರಿಬಿಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್, ಸಿಗೋಣ ಮುಂದಿನ ವಿಡಿಯೋದಲ್ಲಿ.